ಆವತ್ತು ಮಾರ್ಚ್ 7 2024 ಮಹಾಶಿವರಾತ್ರಿ ಹಿಂದಿನ ದಿನ. ನಾನು ನನ್ನ ಫ್ರೆಂಡ್ಸ್ ಎಲ್ಲ ತುಂಬ ದಿನದಿಂದ ಮಹಾಶಿವರಾತ್ರಿಗೆ ಮಾಕಾಳೇಶ್ವರ ಬೆಟ್ಟಕ್ಕೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ತಾನೆ ಇದ್ವಿ. ಆ ಟೈಮು ಇವಾಗ ಬಂತು ನೋಡಿ. ಮಹಾಕಾಳೇಶ್ವರ ಬೆಟ್ಟ, ಈ ಬೆಟ್ಟ ಎಲ್ಲಿದೆ ಅಂತ ಎಷ್ಟೊಂದು ಜನಕ್ಕೆ ಗೊತ್ತೇ ಇಲ್ಲ. ಯಾಕೆಂದರೆ ಇಲ್ಲಿ ಪ್ರತಿದಿನ ಪೂಜೆ ನಡೆಯಲ್ಲ. ಅಮಾವಾಸ್ಯ ಹುಣ್ಣಿಮೆ ಹೀಗೆ ವರ್ಷಕ್ಕೊಂದ್ಸಲ ಶಿವರಾತ್ರಿಗೆ ಪೂಜೆ ಮಾಡ್ತಾರೆ. ಮಹಾಕಾಳೇಶ್ವರ ದೇವಸ್ಥಾನ ತಲುಪಬೇಕು ಅಂದರೆ ಬೆಟ್ಟದ ಕೆಳಗಡೆಯಿಂದ ಮೇಲ್ಗಡೆವರೆಗೂ ಕಾಡ್ದಾರಿಲಿ ಕಾಲ್ನಡಿಗೆಲೇ ಸಾಗಬೇಕು. ಈ ಕಾಡ್ದಾರಿಲಿ ಟ್ರೆಕ್ಕಿಂಗ್ ಮಾಡ್ತಾ ಸಾಗೋ ಅನುಭವ ತುಂಬಾ ಅದ್ಭುತ ಅಂತ ಹೋಗಿ ಬಂದರೆ ಎಷ್ಟೋ ಜನ ಹೇಳ್ತಾರೆ. ಆ ಅನುಭವನ ನಾವು ಇವತ್ತು ಅನುಭವಿಸೋಣ. ನಮಗಿಂತ ಮುಂಚೆನೇ ಹೊರಟಂಥ ನಮ್ಮ ಮೈಸೂರಿನ ಗೆಳೆಯರು ಬೆಟ್ಟದ ಕೆಳಗಡೆ ನಮಗೋಸ್ಕರ ವೇಯ್ಟ್ ಮಾಡ್ತಾಯಿದ್ರು. ನಾವು ಹೊರಟಿದ್ದು ಲೇಟ್ ಆಗಿದ್ದರಿಂದ ನಾವು ಬರೋದು ಡೌಟ್ ಅಂತ ಅವ್ರು ತಿಳ್ಕೊಂಡು ಮೋಸ್ಟ್ಲಿ ಇಷ್ಟೊತ್ತಾಗಲೇ ಹೊರಟ್ಬಿಟ್ಟಿರ್ತಾರೆ. ಅವ್ರಿಗೆ ಕಾಲ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀವಿ, ನೆಟ್ವರ್ಕ್ ಬೇರೆ ಸಿಗ್ತಿಲ್ಲ. ಬನ್ನಿ, ಕಾಡಲ್ಲಿ ಏನಾದರೂ ಸಿಗ್ಬೋದು, ನೋಡೋಣ. ಪಿರಿಯಾಪಟ್ಟಣ ಟೌನಿಂದ ಮಡಿಕೇರಿ ರೋಡ್ 1 ಕಿಲೋಮೀಟ್ರ್ ಕಂಟಿನ್ಯೂ ಮಾಡಿದ್ರೆ ಲೆಫ್ಟ್ ಸೈಡ್ಗೆ ಸಿದ್ದಾಪುರ ರೋಡ್ ಸಿಗುತ್ತೆ. ಸಿದ್ದಾಪುರ ರೋಡಿಂದ 2 ಕಿಲೋಮೀಟ್ರ್ ಕಂಟಿನ್ಯೂ ಮಾಡಿದ್ರೆ ಬೇಗೂರು ಜಂಕ್ಷನ್ ಸಿಗುತ್ತೆ. ಬೇಗೂರು ಜಂಕ್ಷನ್ನಲ್ಲಿ ಲೆಫ್ಟ್ ತೊಗೊಂಡು 2 ಕಿಲೋಮೀಟ್ರ್ ಕಂಟಿನ್ಯೂ ಮಾಡಿದ್ರೆ ಕೋಗಲ್ವಾಡಿ ಕಾಲೋನಿ ಸಿಗುತ್ತೆ. ಕೋಗಲ್ವಾಡಿ ಕಾಲೋನಿಯಲ್ಲಿ ನಿಮ್ಮ ಗಾಡಿ ಪಾರ್ಕ್ ಮಾಡಿ ಟ್ರಕ್ಕಿಂಗ್ನ ಸ್ಟಾರ್ಟ್ ಮಾಡಬೇಕು. ಬನ್ನಿ ಹೋಗೋಣ. ಕಾಡು ಪ್ರಾಣಿಗಳು ಯಾವುದು ಕಾಲೋನಿ ಒಳಗಡೆ ಬರಬಾರ್ದು ಅಂತ ಅರಣ್ಯ ಇಲಾಖೆಯವರು ಎಲೆಕ್ಟ್ರಿಕ್ ಫೆನ್ಸ್ನ ಅಳವಡಿಸಿದ್ದಾರೆ. ಆದರೆ ಇದನ್ನು ನೋಡಿದ್ರೆ ಇದರಲ್ಲಿ ಯಾವುದೇ ರೀತಿ ವಿದ್ಯುತ್ ಚಾಲತಿ ಇಲ್ಲ ಅಂತ ಅನಿಸ್ತಾ ಇದೆ. ಬನ್ನಿ ಮುಂದೆ ಹೋಗೋಣ. ಟೈಮ್ ಬೇರೆ, ಆಲ್ರೆಡಿ 6:30 ಇನ್ನೇನು ಕೆಲವೇ ಸಮಯಗಳಲ್ಲಿ ಕತ್ಲು ಬೇರೆ ಆಗುತ್ತೆ. ಈ ಕತ್ಲಲ್ಲಿ ಈ ಕಾಡೊಳಗಡೆ ಟ್ರಕ್ಕಿಂಗ್ ಮಾಡೋದು ನಿಜಕ್ಕೂ ಅದ್ಭುತವಾದ ಅನುಭವನೇ. ಈ ಅನುಭವ ಹೇಗಿರುತ್ತೆ ಅಂತ ಇವತ್ತು ನೋಡೋಣ. ಬನ್ನಿ. ವೀಕ್ಷಕರೇ, ಕಾಡುಗಳು ನಮ್ಮ ಪರಿಸರ ವ್ಯವಸ್ಥೆಯ ಪ್ರಮುಖ ಭಾಗ ಆಗಿದ್ದು ಅದನ್ನು ಸಂರಕ್ಷಿಸಿಕೊಳ್ಬೇಕಾಗಿರೋದು ನಮ್ಮ ಕರ್ತವ್ಯ ಆಗಿದೆ. ಮರಗಳ ದ್ಯುತಿ ಸಂಶ್ಲೇಷಣೆ ಮೂಲಕ ವಾತಾವರಣದಿಂದ ಇಂಗಾಲದ ಡೈಆಕ್ಸೈಡನ್ನು ತಗೊಂಡು ಆಮ್ಲಜನಕನ ಗಾಳಿಗೆ ಬಿಡುಗಡೆ ಮಾಡುತ್ತೆ. ಕಾಡಿನ ಮರಗಳ ಸಾಂದ್ರತೆ ಪರಿಸರ ವ್ಯವಸ್ಥೆಯ ಆರೋಗ್ಯದ ಸೂಚಕವಾಗಿರುತ್ತೆ. ಇದು ಎಲ್ಲ ಜೀವಿಗಳಿಗೂ ಆಹಾರ, ಆಶ್ರಯ ಮತ್ತು ಶಕ್ತಿಯ ಮೂಲವಾಗಿಯೂ ಕಾರ್ಯನಿರ್ವಹಿಸ್ತಾ ಇರುತ್ತೆ. ಅದೆಷ್ಟೋ ಸಸ್ಯಗಳು ಹಾಗೂ ಪ್ರಾಣಿಗಳಿಗೆ ಈ ಕಾಡುಗಳು ಜೀವನದ ಮೂಲ ಆಗಿರುತ್ತೆ. ಹಾಗಾಗಿ ಈ ಕಾಡು ಅನ್ನೋದು ಸಕಲ ಜೀವಿ ಪ್ರಾಣಿ ಪಕ್ಷಿಗಳಿಗೂ ಅತ್ಯವಶ್ಯಕತೆ ಅಂತ ಹೇಳ್ತಾ ಬನ್ನಿ ಮುಂದೆ ಹೋಗೋಣ. ಹಾಗೂ ಈಗ ಕತ್ಲಾಗೇ ಹೋಯಿತು. ಟೈಮ್ ಆಲ್ರೆಡಿ 7:30 ಕಾಡು ಮಧ್ಯದಲ್ಲಿ ಕತ್ತಲಲ್ಲಿ ನಮಗೋಸ್ಕರನೇ ಕಾಯ್ತಾ ಕೂತಿದ್ದಂಥ ನಮ್ಮ ಮೈಸೂರಿನ ಗೆಳೆಯರು ನಮಗೆ ಸಿಕ್ಕಿದ್ದಾರೆ. ಬನ್ನಿ ಈ ಕತ್ತಲಲ್ಲಿ ಅವ್ರ ಜೊತೆ ಕಾಡಿನ ಪಯಣನ ಕಂಟಿನ್ಯೂ ಮಾಡೋಣ. ಎಲ್ಲ ಹತ್ಕೊಂಡ್ರ ಬಾಯ್ ಬೈ. ಏನ್ ನೇಮ್? ಇರ್ಲಿ ಬಿಡಿ ಬಾಯ್. ಇದು ಇವಾಗಿಂತ ಕಡೆ ಇದು ಸೀತಾಕುಳ ಅಂತ ಕಾಡು ಮಧ್ಯದಲ್ಲಿದೆ. ಲೈಟ್ ಕೊಡಿ. ಸುತ್ತ ಕತ್ಲಾಗಿರೋದ್ರಿಂದ ಏನು ಕಾಣಿಸ್ತಿಲ್ಲ. ನೀರೆಲ್ಲ ಪಾಚಿ ಕಟ್ಟಿದೆ. ಆನೆ ಬಂದು ನೀರು ಕುಡಿಯುತ್ತೆ ಅಂತ ಹೇಳ್ತಾರೆ. ಐ ಥಿಂಕ್ ಇಲ್ಲಿ ಆಲ್ರೆಡಿ ಆನೆ ಬಂದು ನೀರು ಕುಡಿದು ಲದ್ದಿ ಬೇರೆ ಹಾಕಿ ಹೋಗಿದೆ ಅನ್ಸುತ್ತೆ. ಬನ್ನಿ ನೋಡೋಣ. ಏನದು
ಎಲ್ಲಾರ ಕುಟಿ ವಾಂಗೆ ಆಲ್ರೆಡಿ ಆನೆ ಲದ್ದಿ ಹಾಕಿ ಹೋಗಿದೆ, ನೀರು ಕುಡ್ಕೊಂಡು ಹೋಗಿದೆ ಅನ್ಸುತ್ತೆ. ಆಲ್ರೆಡಿ ಆನೆ ಒಂದೇ ಅಲ್ಲ, ಇನ್ನು ಕ್ರೂರ ಪ್ರಾಣಿಗಳೆಲ್ಲ ಇದೆ ಅಂತ ಹೇಳ್ತಾರೆ. ಎಲ್ಲ ಪ್ರಾಣಿಗಳು ನೀರು ಕುಡಿಯೋಕೆ ಇಲ್ಲೇ ಬರುತ್ತೆ ಅಂತಾನು ಹೇಳ್ತಾರೆ. ಎಷ್ಟು ವರ್ಷ ಹಳೆಯದು ಅಂತ ಬ್ರೋ ಇದು? ಹೆಚ್ಚು ಕಡಿಮೆ 150-200 ಎತ್ತರದ ಮರಗಳಿವೆಲ್ಲ. ಕತ್ಲಾಗಿರೋದ್ರಿಂದ ಏನು ಕಾಣಿಸ್ತಿಲ್ಲ. ಬೆಳಗ್ಗೆ ಒಂದ್ಸಲ ಬಂದು ನೋಡೋಣ, ಬನ್ನಿ. ಭಯಂಕರವಾಗಿ ಕಾಡಿದ್ರು. ಕೊನೆಗೂ ದೇವಸ್ಥಾನ ತಲುಪಿದ್ವಿ, ಬನ್ನಿ ದೇವಸ್ಥಾನ ಹೇಗಿದೆ ಅಂತ ಒಂದು ರೌಂಡ್ ನೋಡೋಣ. ತುಂಬ ಕತ್ತಲಾಗಿರೋ ಕಾರಣ ವಿಡಿಯೋ ಎಷ್ಟೇ ಬ್ರೈಟ್ನೆಸ್ ಮಾಡಿದ್ರು ಅಷ್ಟು ಕ್ಲಿಯರಾಗಿ ಕಾಣಿಸ್ತಿಲ್ಲ. ದೇವಸ್ಥಾನ ಸುತ್ತ ಬೆಳಗ್ಗೆ ಒಂದ್ಸಲ ನಿಮಗೆ ತೋರಿಸ್ತೀನಿ. ಮೊದಲು ಗಣಗಳಿಗೆ ಅಧಿಪತಿಯಾದ ಗಣಪತಿನ ದರ್ಶನ ಮಾಡಿ ನಂತರ ಮಹಾಕಾಳೇಶ್ವರನ ದರ್ಶನ ಮಾಡೋಣ, ಬನ್ನಿ. ಮಹಾಕಾಳೇಶ್ವರ ದರ್ಶನ ಮಾಡಿದ್ರೆ ಅಲ್ಲ, ಸ್ಥಳೀಯ ಆಡಿ ಜನಗಳು ಮತ್ತು ಕೆಲ ಭಕ್ತಾದಿಗಳು ಸೇರಿ ಮಹಾಕಾಳೇಶ್ವರನ ಭಜನೆ ಮಾಡ್ತಾ ಇದ್ದಾರೆ. ನಮಗಂತೂ ಬೆಟ್ಟ ಹತ್ತಿ ತುಂಬನೇ ಆಯಾಸ ಆಗೋಗಿದೆ. ಸದ್ಯಕ್ಕೆ ನಾವು ಈ ಭಜನೆ ಕೇಳ್ತಾ ಹಂಗೆ ನಿದ್ರೆ ಜಾರಣ. ಮತ್ತೆ ಬೆಳಗ್ಗೆ ಎದ್ದು ಈ ದೇವಸ್ಥಾನದ ಸುತ್ತ ಹಾಗೂ ಕಾಡಿನ ಸುತ್ತಮುತ್ತ ಇನ್ನೊಂದು ರೌಂಡ್ ನಿಮ್ಗೆ ತೋರಿಸ್ತೀನಿ. ಸೀತಾಕೊಳ ಬೆಳಗ್ಗೆ ಹೊತ್ತು ಹೇಗೆ ಕಾಣುತ್ತೆ ಅನ್ನೋದನ್ನು ತೋರಿಸ್ತೀನಿ, ಬನ್ನಿ ಸದ್ಯಕ್ಕೆ ಮಲಗೋಣ. ಎಲ್ಲ ವೀಕ್ಷಕ ಬಂಧುಗಳಿಗೂ ಶಿವರಾತ್ರಿ ಹಬ್ಬದ
ಆರ್ಥಿಕ ಶುಭಾಶಯಗಳು. ವೀಕ್ಷಕರೇ, ಶಿವರಾತ್ರಿ ಹಬ್ಬದ ದಿನ ಮಾಕಾಳಯ್ಯನ ಬೆಟ್ಟದಲ್ಲಿ ಬೆಳಗ್ಗೆ ಎದ್ದು ಬೆಂಕಿ ಕಾಯ್ತಾ ಇದ್ದೀವಿ. ಈಗ ಬೆಳಗಿನ ಕಾರ್ಯಕ್ರಮಗಳನ್ನೆಲ್ಲ ಮುಗಿಸಿ ಫ್ರೆಶ್ ಅಪ್ ಆಗಿ ಹೊಟ್ಟೆ ಕಡೆ ಗಮನ ಕೊಡಬೇಕಾಗಿದೆ. ನಮ್ಮ ಸ್ನೇಹಿತರು ಅವಲಕ್ಕಿ ಉಪ್ಪಿಟ್ಟು ಮಾಡಬೇಕಂತ ಎಲ್ಲ ಪ್ರಿಪ್ರೇಷನ್ಸ್ ಮಾಡ್ಕೊಂಡಿದ್ದಾರೆ. ಬನ್ನಿ, ಅವ್ರ ಜೊತೆ ಕೈ ಜೋಡಿಸಿ ಸೀತಾಕುಳದಲ್ಲಿ ಫ್ರೆಶ್ ಅಪ್ ಆಗಿ ತಿಂಡಿ ರೆಡಿ ಮಾಡೋಣ. ಫ್ರೆಶ್ ಅಪ್ ಆಗಿ ತಿಂಡಿ ರೆಡಿ ಮಾಡೋಣ ಅಂತ ಸೀತಾಕುಳದ ಕಡೆಗೆ ಹೋಗ್ತಾ ಇದ್ವಿ. ನಿನ್ನೆ ರಾತ್ರಿ ಕತ್ತಲಲ್ಲಿ ಕಾಡನ್ನ ಸರಿಯಾಗಿ ನೋಡೋಕ್ಕಾಗಿಲ್ಲ. ಬನ್ನಿ, ಈಗ ಬೆಳಕಲ್ಲಿ ಎಷ್ಟೋ ಪುರಾತನ ವರ್ಷ ಕಾಲದ ಹಳೆ ಮರಗಳು, ಅತಿ ಎತ್ತರದ ಮರಗಳನ್ನೆಲ್ಲ ಒಂದ್ಸಲ ನೋಡ್ಕೊಳ್ಳೋಕ್ಕೆ ಸೀತಾಕುಳದ ಹತ್ರ ಹೋಗೋಣ. ಎಲ್ಲಿ ನೋಡಿದ್ರು ಆನೆ ಲದ್ದಿಗಳೇ ಸಿಗೋದು ನೋಡಿದ್ರೆ ಇಲ್ಲಿ ಆನೆಗಳ ಸಂತತಿ ವಿಪರೀತನೇ ಇದೆ ಅನಿಸುತ್ತೆ. ತುಂಬ ಹುಷಾರಾಗಿ ಓಡಾಡಬೇಕು. ಇಲ್ಲಿ ಕಾಣೋ ಮರಗಳೆಲ್ಲ ತುಂಬಾ ಪುರಾತನ ಕಾಲದ್ದು. ನಾವು ನಡೆದಾಡೋ ಕಾಲ್ದಾರಿ ಪಕ್ಕದಲ್ಲಿ ಎಷ್ಟು ದೊಡ್ಡ ದೊಡ್ಡ ಮರ ಸಿಗ್ತಾ ಇದೆ ಅಂದರೆ ಇನ್ನು ಕಾಡು ಮಧ್ಯೆ ಹೋದರೆ ಎಂತೆಂಥ ಮರಗಳು ಸಿಗ್ಬೋದು. ವೀಕ್ಷಕರೇ, ಈ ಬೆಟ್ಟಕ್ಕೆ ಇನ್ನೊಂದು ಹೆಸರು ಕೂಡ ಇದೆ, ಅದು ಮಾವು ಕಲ್ಲೇಶ್ವರ ಅಂತ. ಆ್ಯಕ್ಚುಲಿ ಮಾವು ಕಲ್ಲೇಶ್ವರ ದೇವಸ್ಥಾನ ಅನ್ನೋದೇ ಒರಿಜಿನಲ್ಲು. ಆಡು ಭಾಷೆಯಲ್ಲಿ ಆಡ್ತಾ ಆಡ್ತಾ ಮಾಕಾಳೇಶ್ವರ ಅಂತ ಆಗಿದೆ. ಹಾಗಾಗಿ ಈಗ ಎಷ್ಟೋ ಜನ ಮಾಕಾಳೇಶ್ವರ ಬೆಟ್ಟ ಅಂತಲೇ ಇಲ್ಲಿಗೆ ಬರ್ತಾರೆ.
ನೋಡಿ ವೀಕ್ಷಕರೇ, ನಿನ್ನೆ ರಾತ್ರಿ ನೋಡಿದಂಥ ಸೀತಕೊಳ ಇದ್ದಾನೆ. ಆನೆ ನೀರು ಕುಡಿದು ಲದ್ದಿಯಾಕೆ ಹೋಗಿತ್ತು ಅಂತ ಹೇಳಿದ್ನಲ್ಲ, ಇದೇ ಸ್ಪಾಟ್. ಬೆಳಗ್ಗೆ ನೋಡಿ ಹೇಗೆ ಕಾಣಿಸ್ತಾ ಇದೆ. ಐದು ಜನಕ್ಕೆ ಅವಲಕ್ಕಿ ಉಪ್ಪಿಟ್ಟು ರೆಡಿ ಮಾಡ್ಬೇಕಂತ ಒಂದು ಬಾಂಡಲಿ ಒಗ್ಗರಣೆ ರೆಡಿ ಆಗ್ತಾ ಇದೆ. ಬನ್ನಿ, ಅವಲಕ್ಕಿ ಉಪ್ಪಿಟ್ಟು ಹೇಗಾಗುತ್ತೆ ಅಂತ ನೋಡೋಣ. ನಮ್ಮ ಫ್ರೆಂಡ್ ಗುರುಪಾದ ಅವರು ಅವಲಕ್ಕಿ ಉಪ್ಪಿಟ್ಟನ್ನ ನಿಜವಾಗ್ಲೂ ಅದ್ಭುತವಾಗಿ ಮಾಡಿದ್ದಾರೆ. ಟೇಸ್ಟ್ ಅಂತೂ ಸೂಪರ್ ಆಗಿದೆ. ಬನ್ನಿ, ಚೆನ್ನಾಗಿ ತಿಂದು ಹಾಗೆ ಮರದ ಕೆಳಗಡೆ ಸ್ವಲ್ಪ ಹೊತ್ತು ಮಲಗಿ ರೆಸ್ಟ್ ಮಾಡಿ ನೆಕ್ಸ್ಟ್ ಕಾರ್ಯಕ್ರಮ ನೋಡೋಣ. ವೀಕ್ಷಕರ, ಕಾಡುಗಳು ಏನಕ್ಕೆ ತುಂಬ ಮುಖ್ಯ ಅಂದರೆ ಹವಾಮಾನದ ಸಮತೋಲನವನ್ನು ಈ ಕಾಡುಗಳು ಕಾಪಾಡಿಕೊಳ್ಳುತ್ತೆ, ಮತ್ತು ಇದರಿಂದ ಮಳೆ ಕೂಡ ಹೆಚ್ಚಾಗುತ್ತೆ. ಮಣ್ಣಿನ ಸಂರಕ್ಷಣೆಯಲ್ಲಿ ಕಾಡಿನ ಕೊಡುಗೆ ತುಂಬಾ ಅಪಾರ. ಈ ಗುಡ್ಡಗಾಡು ಪ್ರದೇಶಗಳಲ್ಲಿ ಕಾಡು ಕಡಿಮೆ ಆಗೋದ್ರೆ ಮಣ್ಣು ಚದರಿ ವ್ಯರ್ಥ ಆಗೋಗುತ್ತೆ. ಕಾಡು ಹೆಚ್ಚಾದಂತೆ ಗಾಳಿಯ ಶುದ್ಧತೆ ಕೂಡ ಹೆಚ್ಚಾಗುತ್ತೆ, ಹಾಗೆ ಕಾಡಿನಲ್ಲಿ ವಾಸಿಸುವ ಪ್ರಾಣಿಗಳಿಗೂ ಆಶ್ರಯ ಸಿಕ್ಕಂಗಾಗುತ್ತೆ. ಕಾಡುಗಳು ತನ್ನದೇ ಆದ ವಿಶೇಷ ಆರ್ಥಿಕ ಪ್ರಾಮುಖ್ಯತೆಯನ್ನು ಹೊಂದಿರುತ್ತೆ. ಯಾಕೆ ಅಂದರೆ ಈ ಜಾನುವಾರುಗಳಿಗೆ ಮೇವಾಗಲಿ, ಅನೇಕ ರೀತಿ ಹಣ್ಣು ಹಂಪಲುಗಳಾಗಲಿ ಮತ್ತು ಔಷಧಿಗಳಾಗಲಿ, ಇದನ್ನೆಲ್ಲ ಪಡ್ಕೋಬೇಕು ಅಂದರೆ ನಾವು ಈ ಕಾಡುಗಳ ಮುಖಾಂತರನೇ ಪಡ್ಕೋಬೇಕಾಗಿದೆ. ಹಾಗೆ ಈ ಕಾಡುಗಳು ಭೂಮಿನ ಮರುಭೂಮಿಯಾಗದಿರೋ ರೀತಿ ಕಾಪಾಡ್ಕೊಳ್ಳುತ್ತೆ. ಈ ಬೆಟ್ಟಕ್ಕೆ ನಾನು ಫಸ್ಟ್ ಟೈಮ್ ಬಂದಿರೋದ್ರಿಂದ ಈ ಬೆಟ್ಟದ ಬಗ್ಗೆ ಮಾಹಿತಿ ಅಷ್ಟಾಗಿ ನನಗೂ ಗೊತ್ತಿಲ್ಲ. ಹಾಗಾಗಿ ಈ ವಿಡಿಯೋದಲ್ಲಿ ನಾನು ನಿಮಗೆ ಈ ಬೆಟ್ಟದ ಬಗ್ಗೆ ಆಗಲಿ, ದೇವಸ್ಥಾನದ ಬಗ್ಗೆ ಆಗಲಿ, ಈ ಸೀತಾಕುಳದ ಬಗ್ಗೆ ಆಗಲಿ ಹೆಚ್ಚಿನ ಮಾಹಿತಿ ಏನು ಕೊಡೋಕ್ಕಾಗ್ತಿಲ್ಲ. ಮಾಕಾಳೇಶ್ವರ ಬೆಟ್ಟ ಹಾಗೂ ದೇವಸ್ಥಾನದ ಪೂರ್ಣ ಮಾಹಿತಿಯ ವಿಡಿಯೋದೊಂದಿಗೆ ಮತ್ತೆ ನಾನು ನಿಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಕಾದಿರಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸೋಣ. ಧನ್ಯವಾದಗಳು. ಸಮಯದಲ್ಲಿ ನೀರು ಕೊಟ್ಟು ಸಹಕರಿಸಿದ ಗೆಳೆಯರು. ಓಕೆ.